ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಾ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ಇವಾಗ ನಿಮಗೆ ಗೊತ್ತಿರಂಗೆ ಐ ಸಿ ಸಿ ವರ್ಲ್ಡ್ ಕಪ್ ಕ್ವಾಲಿಫೈಯರ್ ನಡೀತಾ ಇದೆ ಗುರು ಅದರಲ್ಲಿ ವೆಸ್ಟ್ ಇಂಡೀಸ್ ಕ್ವಾಲಿಫೈ ಆಗಿಲ್ಲ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಗೈಸ್ ನನಗೆ ನಿಮ್ಗೆ ಗೊತ್ತಿರಂಗೆ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲ್ಯಾಂಡ್ ಮ್ಯಾಚ್ ಇತ್ತು ಗುರು ವೆಸ್ಟ್ ಇಂಡೀಸ್ ಅವರು ನೂರಾ ಎಂಬತ್ತೊಂದ್ರೆ ನೋಡುತ್ತಾರೆ ಔಟ್ ಆಗ್ತಾರೆ ಸ್ಕಾಟ್ಲ್ಯಾಂಡ್ ಅವರು ಆರಾಮ್ಸಾಗಿ ಚೇಂಜ್ ಮಾಡಿ ವೆಸ್ಟ್ ಇಂಡೀಸ್ ನ ವರ್ಲ್ಡ್ ಕಪ್ ಇಂದ ಎಲಿಮಿನೇಟ್ ಮಾಡ್ತಾರೆ ಗುರು ಅಂದ್ರೆ ಕ್ವಾಲಿಫೈ ಆಗದೆ ಇದ್ದಂಗೆ ಮಾಡ್ತಾರೆ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಗುರು ಫಸ್ಟ್ ಎಲ್ಲ ವೆಸ್ಟ್ ಇಂಡೀಸ್ ಟೀಮ್ ಜೊತೆ ಆಡಬೇಕು ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ದೇಶಗಳೇ ನಡುಕ್ತಿದ್ವು ಕ್ರಿಕೆಟ್ ಪ್ಲೇಯಿಂಗ್ ನೇಷನ್ಸ್ ನೋಡಿಗುರು ಈಗ ಪರಿಸ್ಥಿತಿ ಹೆಂಗ್ ಬಂದಿದೆ ಅಂತ ಅವ್ರ ಟೀಮ್ ಸರಿ ಇಲ್ಲ ಅಂತಲ್ಲ ಅದು ನೋಡಿ ಗುರು ಟೂ ಟೈಮ್ಸ್ ಒಡಿಯಾ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಮತ್ತೆ ಟೂ ಟೈಮ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಗುರು ವೆಸ್ಟ್ ಇಂಡೀಸ್ ಅವರು ಬಟ್ ಗುರು ಈಗ ವರ್ಲ್ಡ್ ಕಪ್ ಗೆ ಕ್ವಾಲಿಫೈ ಸಹ ಆಗಿಲ್ಲ ಆ ದಾರುಣ ಸ್ಥಿತಿಗೆ ಅವರು ತಲುಪಿದ್ದಾರೆ ಇದರಿಂದ ಕಾರಣ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಪ್ಲೇಯರ್ಸ್ ಯಾರು ಅವ್ರ ನೇಷನ್ ಅಂದ್ರೆ ನೇಷನ್ ಅಂತ ಕರಿಯಾಗಲ್ಲ ಗ್ರೂಪ್ ಆಫ್ ನೇಷನ್ ಅದು ಅಂದ್ರೆ ಒಂದಿಷ್ಟು ಐಲ್ಯಾಂಡ್ ಗಳು ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡು ಆಡ್ತಾ ಇರೋದು ಗುರು ಸರಿನಾ ಅದರಿಂದ ಯಾರಿಗೂ ಅವ್ರಿಗೆ ವೆಸ್ಟ್ ಇಂಡೀಸ್ ಬೋರ್ಡ್ ಗೆ ಅಂತ ಯಾರಿಗೂ ಪ್ಲೇಯರ್ಸ್ಗೂ ಇಷ್ಟ ಇಲ್ಲ ಗುರು ಸರಿನಾ ಅಂದ್ರೆ ಅವ್ರು ದುಡ್ಡು ಕಮ್ಮಿ ಕೊಡ್ತಾರಂತೆ ಅದರಿಂದ ಯಾರು ಪ್ಲೇಯರ್ಸ್ ಆಡೋಕೆ ಇಷ್ಟಪಡಲ್ಲ ಮತ್ತು ಮತ್ತೆ ಪಾಲಿಟಿಕ್ಸ್ ಹೆವಿ ನಡೆಯತ್ತಂತೆ ಗುರು ಅಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ ಅಲ್ಲಿ ಅದಕ್ಕೋಸ್ಕರ ಎಷ್ಟೊಂದ್ ಪ್ಲೇಯರ್ಸ್ ಗಳು ಆಡೋದೇ ಇಲ್ಲ ನೋಡಿರು ಬಂದಿಗೂ ನೀವ್ ನೋಡ್ಬೋದು ವೆಸ್ಟ್ ಇಂಡೀಸ್ಗೆ ಆಡಿ ಎಷ್ಟೊಂದ್ ವರ್ಷಗಳೇ ಆಗೋಗಿರ್ಬೇಕು ಸುನಿಲ್ ನಾರಾಯಣ್ ಅವರು ಇಲ್ಲ ಇಷ್ಟೊಂದು ವರ್ಷದಿಂದ ಇವಾಗ ಲವಿನ್ ಲೀವಿಸ್ ಅವರು ಆಡ್ತಾ ಇಲ್ಲ ಮತ್ತೆ ಶಿಮ್ರಾನ್ ಎಕ್ಮೇರ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಫ್ಲೈಟ್ ಮಿಸ್ ಮಾಡಿಕೊಂಡ್ರು ಅಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅವರ ಸೆಲೆಕ್ಟ್ ಮಾಡಲಿಲ್ಲ ಅಲ್ಲಿಂದ ಅವ್ರು ಸೆಲೆಕ್ಟ್ ಮಾಡಿಲ್ಲ ಗುರು ಒಂಥರ ಅವರೇ ವೆಸ್ಟ್ ಇಂಡೀಸ್ ಬೋಲ್ಡೇ ಡಾಮಿನೇಟ್ ಅಂತ ಮಾಡಕ್ಕೆ ಹೋಗ್ತಾರೆ ಬಟ್ ಆ ಡಾಮಿನೇಷನ್ ಪ್ಲೇಯರ್ಸ್ ಮೇಲೆ ನಡೀತಿಲ್ಲ ಅವ್ರು ಸೆಲೆಕ್ಟ್ ಮಾಡ್ಕೊಳ್ದೆ ಅವ್ರು ಏನು ಕೇಳ್ಕೊತಿಲ್ಲ ಅಯ್ಯೋ ಬೇಡ ಗುರು ನಮ್ಗೊಂದಿಷ್ಟು ಲೀಗ್ಸ್ ಆಡ್ತೀವಿ ದುಡ್ಡು ಬರತ್ತೆ ಅಂತ ನೆಮ್ಮದಿ ಆಗಿದ್ರು ಗುರು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಎಲ್ಲಾ ಲೀಗ್ ಆಡ್ತಾರೆ ಗುರು ಐ ಪಿ ಎಲ್ ಆಡ್ತಾರೆ ಒಂದ್ ಸಿ ಎಲ್ ಅಂದ್ರೆ ಕೆರೇಬಿಯನ್ ಪ್ರೀಮಿಯರ್ ಲೀಗು ಪಾಕಿಸ್ತಾನ ಸೂಪರ್ ಲೀಗು ಆಡ್ತಾರೆ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗು ಆಡ್ತಾರೆ ಲಂಕಾ ಪ್ರೀಮಿಯರ್ ಲೀಗು ಆಡ್ತಾರೆ ಆಮೇಲೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ಶುರು ಆಗಿದೆಯಲ್ಲ ಹೊಸ್ತಲ್ಲಿ ಅದು ಆಡ್ತವ್ರೆ ಆಮೇಲೆ ದುಬೈಯಲ್ಲಿ ಟಿ ಟೆನ್ ಲೀಗ್ ಆಡ್ತಾರೆ ಮತ್ತೆ ಟಿ ಟ್ವೆಂಟಿ ಲೀಗು ಆಡ್ತಾರೆ ಈಗ ಯು ಎಸ್ ಎಲ್ಲಿ ಅದ್ ಯಾವ್ದೋ ಒಂದು ಲೀಗ್ ಶುರು ಆಗದಂತೆ ಗುರು ಅದನ್ನು ಆಡ್ತಾರೆ ಆಮೇಲೆ ದಿ ಹಂಡ್ರೆಡ್ ಆಡ್ತಾರೆ ಗುರು ಇಂಗ್ಲೆಂಡ್ ಇಂದು ಪ್ರತಿಯೊಂದು ಲೀಗ್ಸ್ ಆಡ್ತಾರೆ ಗುರು ಅದ್ ಯಾವ್ಯಾವ ಲೀಗ್ಸ್ ಇದಾವೆ ಎಲ್ಲ ಲೀಗ್ಸ್ ಅಲ್ಲೂ ವೆಸ್ಟ್ ಇಂಡೀಸ್ ಅವರು ಆಡ್ತಾರೆ ಲೀಗ್ಸ್ ಅಲ್ಲಿ ಸಕ್ಕತ್ ದುಡ್ ಬರೋತ್ತೆ ಗುರು ಫ್ರಾಂಚೈಸಿ ಕ್ರಿಕೆಟ್ ಅಂದ್ರೆ ಒಂಥರ ದುಡ್ಡು ಫ್ರಾಂಚೈಸಿ ನೆಟ್ಸೋ ಒಳ್ಳೆ ದುಡ್ಡು ಮಾಡ್ತಾರೆ ಪ್ಲೇಯರ್ಸ್ ಒಂದ್ ಒಳ್ಳೆ ದುಡ್ಡು ಕೊಡ್ತಾರೆ ಅದ್ರಿಂದ ಎಲ್ಲಾ ಪ್ಲೇಯರ್ಸ್ ಗಳು ವೆಸ್ಟ್ ಇಂಡೀಸ್ ಏನು ಕೊಡಲ್ಲ ಗುರು ಅಂತ ಎಷ್ಟೊಂದ್ ಜನ ಆಡಲ್ಲ ಆಮೇಲೆ ಬೋರ್ಡ್ ಅಲ್ಲಿ ಹೆವಿ ಪಾಲಿಟಿಕ್ಸ್ ಅಂತ ಗುರು ಅದರಿಂದ ಸಹ ಎಷ್ಟೊಂದ್ ಜನ ಆಡಲ್ಲ ಗೈಸ್ ನಿಮ್ಗೆ ಗೊತ್ತಿರ್ಬೋದು ವೆಸ್ಟ್ ಇಂಡೀಸ್ ಗೆ ಅಲ್ಗಾರಿ ಜೋಸೆಫ್ ಅವ್ರು ಆಡಿದ್ರು ಅಂಡರ್ ನೈನ್ಟೀನ್ ಆಮೇಲೆ ಅವ್ರು ಇಂಗ್ಲೆಂಡ್ ಗೆ ಮೂವ್ ಆಗ್ತಾರೆ ಪಾಲಿಟಿಕ್ಸ್ ಅದು ಇದು ಅಂತ ಎಲ್ಲಾ ಹೇಳಿ ನೋಡ್ಬೇಕು ಗುರು ವೆಸ್ಟ್ ಇಂಡೀಸ್ ಟೀಮ್ ಅವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆ ಹೇಗೆ ಕಂಬ್ಯಾಕ್ ಮಾಡ್ತಾರೆ ಅಂತ ವೆಸ್ಟ್ ಇಂಡೀಸ್ ಅಲ್ಲಿ ಮತ್ತೆ ಯು ಎಸ್ ಅಲ್ಲಿ ನಡೀತಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆ ವರ್ಲ್ಡ್ ಕಪ್ ಅಲ್ಲಿ ಅವರು ಚೆನ್ನಾಗ್ ಆಡಿ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾರ ಅಥವಾ ಹಿಂಗೆ ಡೌನ್ಫಾಲ್ ಆಗಿ ವೆಸ್ಟ್ ಇಂಡೀಸ್ ಟೀಮ್ ಇನ್ನೂ ದುರ್ಬಲ ಆಗುತ್ತಾ ಟೀಮ್ ಬಲಿಷ್ಠವಾಗಿದೆ ಗುರು ಅದು ಟೀಮ್ ಸೆಲೆಕ್ಷನ್ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಗುರು ಟೂ ಟೈಮ್ ಒಡಿಯಾ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಮತ್ತೆ ಟೂ ಟೈಮ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ಸ್ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಕ್ವಾಲಿಫೈ ಆಗಿಲ್ಲ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ